ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ಇದನ್ನು ನಾವು ಇಬ್ರಾಹಿಂ ಸುತಾರ್ರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಇಬ್ರಾಹಿಂ ಸುತಾರ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೂರ್ತಿಯಾಗಿದ್ದರು. ಮತ್ತೊಮ್ಮೆ ನೋಡಿ, ಇಬ್ರಾಹಿಂ ಸುತಾರ್ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೂರ್ತಿಯಾಗಿದ್ದರು. ಎರಡನೇ ಪಾಯಿಂಟ್, ಅವರು ಬಸವಣ್ಣನವರ ಅನುಯಾಯಿಗಳಾಗಿದ್ದು ಬಸವಣ್ಣನವರ ವಚನಗಳನ್ನು ಹೇಳುತ್ತಿದ್ದರು. ಮತ್ತೊಮ್ಮೆ ನೋಡಿ, ಅವರು ಬಸವಣ್ಣನವರ ಅನುಯಾಯಿಗಳಾಗಿದ್ದು ಬಸವಣ್ಣನವರ ವಚನಗಳನ್ನು ಹೇಳುತ್ತಿದ್ದರು. ಮೂರನೇ ಪಾಯಿಂಟ್, ಅವರು 10 ಮೇ 1940 ಮಹಾಲಿಂಗಪುರದಲ್ಲಿ ಜನಿಸಿದರು. ಎಲ್ಲಿದೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಸರಿನಾ? ಮತ್ತೊಮ್ಮೆ ನೋಡಿ, ಅವರು 10 ಮೇ 1940 ಮಹಾಲಿಂಗಪುರದಲ್ಲಿ ಜನಿಸಿದರು. ನಾಲ್ಕನೇ ಪಾಯಿಂಟ್, ಅವರ ತಂದೆ ಮಹಾಲಿಂಗಪುರದ ನಬಿ ಸಾಹೇಬ್, ತಾಯಿ ಅಮೀನಾಬಿ. ಓಕೆ, ಮತ್ತೊಮ್ಮೆ ನೋಡಿ, ಅವರ ತಂದೆ ಮಹಾಲಿಂಗಪುರದ ನಬಿ ಸಾಹೇಬ್, ತಾಯಿ ಅಮೀನಾಬಿ. ಐದನೇ ಪಾಯಿಂಟ್, ಆರ್ಥಿಕವಾಗಿ ಸದೃಢರಾಗಿಲ್ಲದಿದ್ದರಿಂದ ಮೂರನೇ ತರಗತಿಯವರೆಗೆ ಮಾತ್ರ ಶಿಕ್ಷಣ ಪಡೆದರು. ಮತ್ತೊಮ್ಮೆ ನೋಡಿ, ಆರ್ಥಿಕವಾಗಿ ಸದೃಢರಾಗಿಲ್ಲದಿದ್ದರಿಂದ ಮೂರನೇ ತರಗತಿಯವರೆಗೆ ಮಾತ್ರ ಶಿಕ್ಷಣ ಪಡೆದರು. ಆರನೇ ಪಾಯಿಂಟ್, ನಂತರ ನೇಕಾರ ವೃತ್ತಿ ಮೈಗೂಡಿಸಿಕೊಂಡರು. ಅದರ ಜೊತೆಗೆ ಮಸೀದಿಯಲ್ಲಿ ನಮಾಜು ಕುರಾನ್ ಅಧ್ಯಯನ ಮಾಡಿದರು. ಓಕೆ, ಏಳನೇ ಪಾಯಿಂಟ್, ನಂತರದ ದಿನಗಳಲ್ಲಿ ಭಗವದ್ಗೀತೆ ಅಧ್ಯಯನ ಮಾಡಿದರು. ಮತ್ತೊಮ್ಮೆ ನೋಡಿ, ನಂತರದ ದಿನಗಳಲ್ಲಿ ಭಗವದ್ಗೀತೆ ಅಧ್ಯಯನ ಮಾಡಿದರು. ಎಂಟನೇ ಪಾಯಿಂಟ್, ಅವರು ನಂತರದ ದಿನಗಳಲ್ಲಿ ಪ್ರವಚನಗಳನ್ನು ಮಾಡುತ್ತಾ ಭಾವೈಕ್ಯತೆಯ ಪಾಠವನ್ನು ಸಾರಿದರು. ಮತ್ತೊಮ್ಮೆ ನೋಡಿ, ಅವರು ನಂತರ ದಿನಗಳಲ್ಲಿ ಪ್ರವಚನಗಳನ್ನು ಮಾಡುತ್ತಾ ಭಾವೈಕ್ಯತೆಯ ಪಾಠವನ್ನು ಸಾರಿದರು. ಒಂಬತ್ತನೇ ಪಾಯಿಂಟ್, ಅವರನ್ನು ಕನ್ನಡದ ಕಬೀರ ಎಂದು ಕರೆಯಲಾಗುತ್ತಿತ್ತು. ಓಕೆ, ಹತ್ತನೇ ಪಾಯಿಂಟ್, ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2018
2018 ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮತ್ತೊಮ್ಮೆ ನೋಡಿ, ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2018 ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅಂದಿನ ಪಾಯಿಂಟ್ಸ್, 5 ಫೆಬ್ರವರಿ 2022 ತಮ್ಮ 81ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಮತ್ತೊಮ್ಮೆ ನೋಡಿ, 5 ಫೆಬ್ರವರಿ 2022 ತಮ್ಮ 81ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಓಕೆನಾ, ರೈಟ್ಸ್. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಯಿತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ರಿಗೆ ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.